ಮೊನ್ನೆನು ಕೊನೆಯ ಅಧಿವೇಶನಕ್ಕೆ ಒಂದು ವಾರ ಇದ್ದು ಬಂದಿದ್ದೇನೆ ಕೇಳಪ್ಪ. ಅದರಲ್ಲಿ ಜನರ ಕಷ್ಟ ಸುಖಗಳನ್ನ ಯಾವ ಎಂಪಿನೂ ಕೂಡ ಕೇಳದಿರೋಷ್ಟು ನಮ್ಮ ಕಚೇರಿಗಳಿದ್ದೆ, ಪ್ರತಿಯೊಬ್ಬನ ಸಮಸ್ಯೆಗಳು ಕೂಡ ಕೇಳಿದ್ದೇನೆ, ಸಹಾಯ ಮಾಡಿದ್ದೇನೆ ಅವರಿಗೆ, ಎಲ್ಲ ರೀತಿಯಾದಂತ ಮಾಡದ ಒಂದು ಒಂದು ಆತ್ಮತೃಪ್ತಿ ನನಗೆ ಇದಿರ್ತದೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ, ಈಗಲೂ ಕೂಡ ಕ್ಷೇತ್ರಕ್ಕೆ ಹೋಗಿದ್ದೀನಿ, ಒಳ್ಳೊಳ್ಳೆ ಕೆಲಸ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿಕೊಟ್ಟಿದ್ದೀನಿ, ಅವ್ರ ಸಮಸ್ಯೆಗಳು ಕೇಳಿದ್ದೀನಿ, ಬೇಕಾದಷ್ಟು ಅದು ಮಾಡಿ ಅವೆಲ್ಲ ಈಗ ಕೂತ್ಕೊಂಡು ಇಲ್ಲಿ ಮಾತಾಡಕ್ಕಾಯ್ತದ? ನೋಡಪ್ಪ, ಅವ್ರ ಪ್ರಶ್ನೆಗಳು ಬೇಡ, ನೀವು ನಂದು ಕೇಳಿದ್ದೀರ, ಕಾಂಗ್ರೆಸ್ ಅವ್ರದ್ದು ಬೇಡ, ಬೇಡ, ನಮ್ಮ ಎದುರಾಳಿಗಳು ಅವ್ರಿಗೂ ವಾಟ ಮಾಡ್ತೀವಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಯಾರಿಗಾದ್ರು ಅವರು ಸಹಜ, ಅದು ಸಹಜ, ಅದು ಇರ್ತಕ್ಕಂತಾನೆ ಸೋತೀವಿ ಅಂತಾರ. ಈಗ ಸಿದ್ದರಾಮಯ್ಯನವ್ರು ಕಿರ್ಚಾದ ನೋಡಿದ್ರೆ ಹೋದ್ ಸಾರಿ ಎಷ್ಟು ಅರ್ಚಾಟ ಕಿರ್ಚಾಟ ಮಾಡಿದ್ರಪ್ಪ, ಎಷ್ಟು ಗೆದ್ರು? ಒಂದ ಏನೋ ಗ್ಯಾರಂಟಿ ಕಾರ್ಡ್ ಇಂದ ಆಯ್ತು ನಡಿಲಿ, ಹೌದೌದು ಹಿಡಿತಿದೆ ಅಂತ ಪಾಪ ಆಶ್ವಾಸ ಇದೆ. ಅದನ್ನ ಹೇಳತರ ಹೇಳ್ಬೇಕು, ಅಷ್ಟು ಕಿರ್ಚ್ಕೊಂಡು ಹೇಳೋದ ಹೇಳ್ಬೇಕು. ಯಾವುದೇ ಕಾರ್ಯಕ್ರಮಗಳನ್ನ ಯಾರೇ ಆಗ್ಲಿ, ಮೋದಿನೂ ಹೇಳ್ತಾರೆ, ಇನ್ನೊಮ್ಮ ಹೇಳ್ತಾರೆ, ಈ ತರ ಹೇಳುದು. ಆ ಸಿದ್ದರಾಮಯ್ಯನಿಗೂ ಜಮೀರ್ಗೂ ಏನು ವ್ಯತ್ಯಾಸನೇ ಇಲ್ಲ. ಜಮೀರ್ ಅವನಲ್ಲ ಚಾಮರಾಜಪೇಟೆ ಮಂತ್ರಿ ಆಗ, ಅವ್ರ ಮಾತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರು ಹೇಳೋ ವಿಧಾನನೂ ಗೊತ್ತಿಲ್ಲ, ಯಾವ ರೀತಿ ಹೇಳ್ಬೇಕು ಅವ್ರಿಗು, ಯಾವ ರೀತಿ ಆಡಳಿತ ನಡೆಸ್ತಾರೆ ಹೇಳ್ಬೇಕು. ಎಲ್ಲರೂ ಲೇಬರ್ ವರ್ಡ್ ಹತ್ರ ಕಿರ್ಚಿಬಿಟ್ರಂಗೆ ಎರ್ಗೇನೆ ಆಗೋಯ್ತು, ಯಾರು ಕಿರ್ಚಿಸ್ತಾನೆ. ಅದೇ ಅದೇ ಮೂಡಲ್ಲಿ ಇದಾರೆ, ಹೌದಲ್ವಾ? ನಾವು ಅದೇ ಮೂಡಲ್ಲಿ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಏನ್ ಮಾಡಿದ್ದಾರೆ ದೊಡ್ಡ ಸಾಧನೆ, ವೀರ್ ಮಾರರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಈ ಕುಣಿಯದಲ್ಲಿ ಕೂತ್ಕೊಂಡು ಬಾವಿ ಒಳಗಿನ ಕಪ್ಪೆ ಒಳಗೆ ಅನ್ನೋದು. ಅವರು ಸಾಗರದಲ್ಲಿ ಈಜ್ ಬಂದಿರೋರು ನರೇಂದ್ರ ಮೋದಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶದ ಒಂದು ಆರ್ಥಿಕ ಪ್ರಗತಿ ಅದ್ ನೋಡ್ಬೇಕು ನೀವು. ಇಲ್ಲೆಲ್ಲೋ ಗ್ಯಾರಂಟಿ ಕಾರ್ಡ್ ನಿಂತ್ಕೊಂಡು ಇರೋದೆಲ್ಲ ಅಲ್ಲಿಗೆ ಸೇರಿಸಿ ಅಕ್ಕಿ ಕೊಟ್ಟು ಬಸ್ ಕತ್ಕಳಿ ಅಂತ ಹೇಳಿ, ಇದು ಒಂದು ಇವ್ರಿಗೆ ಅದೇ ದೊಡ್ಡ ಪ್ರೋಗ್ರಾಮ್. ಅದ ನರೇಂದ್ರ ಮೋದಿ ಅವ್ರಿಗೆ ಓದ್ಸಕ್ಕಾಯ್ತದೆ ಇಲ್ಲಿ, ಅದೆಲ್ಲ ಅವ್ರ ಕಾರ್ಯಕ್ರಮಗಳು, ಅವ್ರು ಕೊಟ್ಟಿರ್ತಕ್ಕಂಥದ್ದು ಈ ದೇಶಕ್ಕೆ ಕೊಡುಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ದೇಶಕ್ಕೆ ತಂದಿರ್ತಕ್ಕಂಥ ಕೀರ್ತಿ, ಆರ್ಥಿಕ ಪ್ರಗತಿ ಇವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸಿದ್ದರಾಮಯ್ಯನವ್ರು ಗೊತ್ತಿರ್ತಕ್ಕಂಥದ್ದು ಅಷ್ಟು ಆ ವಿಚಾರಗಳನ್ನ ಹೇಳ್ತಾರೆ ಅವ್ರಿಗೆ. ಅವ್ರಿಗೆ ಇನ್ನೇನು ಗೊತ್ತು ಅವ್ರಿಗೆ, ಹಾಗೆ ಹೇಳಿ ಕೇಳಲಿ ಜನನು ಕೂಡ, ನಾವು ಹೇಳ್ತೀವಿ ಕೇಳಿ. ಅಂತಿಮವಾಗಿ ಪೀಪಲ್ಸ್ ಮ್ಯಾಂಡೇಟ್ ಅಂತ, ಜನಗಳ ಆದೇಶ ಮುಖ್ಯ ಅಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.